ಸ್ನೇಹಿತರೆ, ಸ್ವಾಗತ. ಇದು ಸಂಕಿರಣ ಲೇಡೀಸ್ ಅಡ್ಡ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸನ್ಸ್ಕ್ರೀನ್ ಲೋಷನ್ ಅಥವಾ ಸನ್ಸ್ಕ್ರೀನ್ ಕ್ರೀಮ್ ಏನಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ. ಸೊ ನೀವು ಡೈಲಿ ಏನೋ ನಿಮ್ಮ ಒಂದು ಮುಖಕ್ಕೆ, ನಿಮ್ಮ ಸ್ಕಿನ್ಗೆ ಬಾಡಿ ಲೋಷನ್ ಅಪ್ಲೈ ಮಾಡ್ತೀರಾ, ಅಥವಾ ಬಿ ಬಿ ಕ್ರೀಮ್, ಸಿ ಸಿ ಕ್ರೀಮ್, ಅಥವಾ ಏನೋ ನೀವು ಡೇ ಕ್ರೀಮ್ ಈ ಥರ ಯೂಸ್ ಮಾಡ್ತೀರಾ, ಅದಕ್ಕಿಂತ ತುಂಬಾ ಮುಖ್ಯವಾಗಿ ನೀವು ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಸೊ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನೀವು ತುಂಬ ಪ್ರಾಬ್ಲಮ್ಸ್ನ ನಿಮ್ಮ ಸ್ಕಿನ್ನಿಂದ ದೂರ ಇಡ್ಬೋದು. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ಸನ್ಸ್ಕ್ರೀನ್ ಯೂಸ್ ಮಾಡೋದು ಹೇಗೆ, ಹಾಗೆ ಯಾವ ರೀತಿ ಯೂಸ್ ಮಾಡಬೇಕು, ಹಾಗೆ ಯಾರೆಲ್ಲ ಯೂಸ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಹಿಟ್ ಮಾಡಿ. ನಾವು ಸನ್ಸ್ಕ್ರೀನ್ ಯಾಕೆ ಯೂಸ್ ಮಾಡ್ಬೇಕಂತ. ಸೊ ನಾವು ಸನ್ಸ್ಕ್ರೀನ್ ಯಾಕೆ ಯೂಸ್ ಮಾಡ್ಬೇಕಂತ ಅಂದ್ರೆ, ಸೂರ್ಯನಿಂದ ಬಿಡುಗಡೆ ಆಗುವಂತ ಕಿರಣಗಳೇನಿದೆ, ಯು ವಿ ರೇಸ್ ಅನ್ನೋದು ನಮ್ಮ ಒಂದು ಬಾಡಿ ಸ್ಕಿನ್ನ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೋಸ್ಕರ ನಾವು, ಇದನ್ನ ತಡೆಯೋದಕ್ಕೋಸ್ಕರ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಇದರಲ್ಲೇ ಹೆಸರಲ್ಲೇ ಇರೋ ತರ ಇದು ಒಂದು ಸೂರ್ಯನ ಕಿರಣ ಹಾಗೂ ನಮ್ಮ ಒಂದು ಸ್ಕಿನ್ ಲೇಯರ್ ಏನಿದೆ ಅದರ ಮೇಲೆ ಒಂದು ಸ್ಕ್ರೀನ್ ತರ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನಾವು ಡೈಲಿ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಬಂದು ಈ ಸನ್ಸ್ಕ್ರೀನ್ನ ನಾವು ಯಾವಾಗ ಯೂಸ್ ಮಾಡ್ಬೇಕಂತ. ಸೊ ಸ್ವಲ್ಪ ಜನ ಏನ್ ಅನ್ಕೊಂಡಿರ್ತಾರೆ, ಬಿಸಿಲಲ್ಲಿ ಮಾತ್ರ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕು, ನಾವು ಬಿಸಿಲು ಹೊರಗಡೆ ಹೋದ್ರೆ ಮಾತ್ರ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಂತ. ಸೊ ಇದು ಹಾಗಲ್ಲ, ನೀವು ಮನೆ ಒಳಗಡೆ ಇದ್ರೂ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು, ಹಾಗೆ ಹೊರಗಡೆ ಹೋದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಮತ್ತೆ ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ, ಅಥವಾ ಮಳೆಗಾಲದಲ್ಲಿ, ಎಲ್ಲ ಕಾಲದಲ್ಲೂ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಯೂಸ್ ಏನೇನಂತ, ಏನೇನು ಉಪಯೋಗಗಳನ್ನ ನಾವು ಪಡಿಬೋದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ. ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಏನಿದೆ ಡಲ್ ಆಗಿರುತ್ತೆ, ಡಲ್ನೆಸ್ ಏನಿದೆ ಅದರಿಂದ ಕಾಪಾಡ್ಬೋದು. ಹಾಗೆಯೇ ಒಬ್ಬೊಬ್ಬರಿಗೆ ಕಣ್ಣು ಕೆಳಗಡೆ ಒಂಥರ ವೈಟ್ ಗುಳ್ಳೆಗಳ ಥರ ಬಂದಿರುತ್ತೆ, ಸೊ ಅದರಿಂದ ಕಾಪಾಡ್ಬೋದು. ಹಾಗೆಯೇ ಅರ್ಲಿ ಏಜಿನ ಅಂತ ಏನು ಹೇಳ್ತೀವಿ, ಒಬ್ಬರು ಕಡಿಮೆ ಏಜ್ ಇರುತ್ತೆ ಆದ್ರೂ ತುಂಬ ಏಜ್ ಆದ ರೀತಿ ಕಾಣಿಸ್ತಾರೆ, ತುಂಬ ರಿಂಕಲ್ಸ್ ಬಂದಿರುತ್ತೆ, ಸೊ ಇದರಿಂದ ಕಾಪಾಡ್ಬೋದು. ಹಾಗೆಯೇ ಬ್ಲ್ಯಾಕ್ ಹೆಡ್ಸ್ ಏನಿದೆ, ವೈಟ್ ಹೆಡ್ಸ್ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ, ತುಂಬ ಜಾಸ್ತಿ ಆಗುತ್ತೆ ಒಬ್ಬರಿಗೆ, ಸೊ ಅದರಿಂದ ಕಾಪಾಡ್ಬೋದು. ಸೊ ಈ ರೀತಿಯಾಗಿ ಸ್ಕಿನ್ ಸನ್ಬರ್ನ್ ಏನಿದೆ, ಸನ್ಬರ್ನ್ ಆಗುತ್ತೆ, ಒಂಥರ ರೆಡ್ ಪ್ಯಾಚಿ ಥರ ಆಗುತ್ತೆ, ಸೊ ಅದರಿಂದ ಕಾಪಾಡ್ಬೋದು. ಹಾಗೆಯೇ ಒಬ್ಬರು ನೀವು ನೋಡಿರ್ಬೋದು ಮುಖದ ಮೇಲೆ ವೈಟ್ ಪ್ಯಾಚಸ್ ಬರುತ್ತೆ, ಸೊ ಅದರಿಂದ ಕಾಪಾಡ್ಬೋದು. ಹಾಗೆಯೇ ತುಂಬ ಹೇಳ್ಬೇಕಂತಂದ್ರೆ ಏನು ಸ್ಕಿನ್ ಕ್ಯಾನ್ಸರ್ ಏನಿದೆ, ಸ್ಕಿನ್ ಕ್ಯಾನ್ಸರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಈ ಒಂದು ಇದರಿಂದ, ಸನ್ ಏನು ಸೂರ್ಯನ ಕಿರಣಗಳಿಂದ. ಸೊ ಇದರಿಂದ ಕೂಡ ಕಾಪಾಡ್ಬೋದು ನಮ್ಮ ಸ್ಕಿನ್ನ. ಸೊ ಈ ಥರ ತುಂಬಾ ಪ್ರಾಬ್ಲಮ್ಸಿಂದ ನಾವು ಕಾಪಾಡ್ಕೋಬೋದು ನಮ್ಮ ಸ್ಕಿನ್ನ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ದಯವಿಟ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಿ, ಸ್ಕಿನ್ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಇವಾಗ ಸಮ್ಮರ್ನು ಸ್ಟಾರ್ಟ್ ಆಯಿತು, ಬಿಸಿಲು ಕೂಡ ತುಂಬಾ ಜಾಸ್ತಿ ಆಗಿದೆ, ಸೊ ಅದರಿಂದ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ನೀವು ಹೊರಗಡೆ ಹೋಗಲೇಬೇಡಿ. ಸೊ ಆದಷ್ಟು ಸನ್ಸ್ಕ್ರೀನ್ ಯೂಸ್ ಮಾಡಿ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತೀನಿ. ಇವತ್ ನಾನು ನಿಮಗೆ ಮೂರು ಸನ್ಸ್ಕ್ರೀನ್ಸ್ ಲೋಷನ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಈ ಮೂರು ಸನ್ಸ್ಕ್ರೀನ್ಸ್ ಲೋಷನ್ಸ್ ನಾನೇನಿದೆ ತೋರಿಸ್ತಾರದು, ಇದು ಬಂದು ನಿಮಗೆ ಆರಾಮಾಗಿ ಮಾರ್ಕೆಟಲ್ಲಿ ಸಿಗುತ್ತೆ, ಯಾವುದೇ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಹಾಗೆಯೇ ಮೆಡ್ಪ್ಲಸ್ ಅಥವಾ ಅಪೋಲೋನ ತೊಗೊಂಡ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈ ಮೂರು ಸನ್ಸ್ಕ್ರೀನ್ ಅಲ್ದಿರ ನಿಮಗೆ ಇನ್ನು ತುಂಬ ಕಂಪ್ನೀಸಲ್ಲಿ ಸನ್ಸ್ಕ್ರೀನ್ಸ್ ಲೋಷನ್ಸ್ ಸಿಗುತ್ತೆ, ಬಟ್ ಅದಂದ್ರೆ ಆನ್ಲೈನ್ ನೀವು ತಗೋಬೇಕಾಗುತ್ತೆ. ಸೊ ನೀವು ಆನ್ಲೈನ್ ಶಾಪಿಂಗ್ ಮಾಡಕ್ ಹೋದ್ರೆ ನೀವು ಸಿಂಗಲ್ ಪೀಸ್ ತಗೊಳಕಾಗಲ್ಲ, ಮಿನಿಮಮ್ ಪ್ರೈಸ್ ಅಂತ ನೀವು ಶಾಪ್ ಮಾಡ್ಬೇಕಾಗುತ್ತೆ. ಸೊ ಅದು ಮಿನಿಮಮ್ ಪ್ರೈಸ್ ಶಾಪ್ ಮಾಡಬೇಕು, ಇಲ್ಲ ಅಂತಂದ್ರೆ ನಿಮಗೆ ಡಿಸ್ಕೌಂಟ್ಗಿಂತ ಜಾಸ್ತಿ ಡೆಲಿವರಿ ಚಾರ್ಜಸ್ ಇರುತ್ತೆ. ಸೊ ಅದಕ್ಕಾಗಿ ನಾನು ತೋರಿಸ್ತಾ ಇರೋ ಅಂತ ಈ ಮೂರು ಬಂದು ನಿಮಗೆ ಈಸಿಯಾಗಿ ಮಾರ್ಕೆಟಲ್ಲಿ ಸಿಗೋವಂಥದ್ದು. ಸೊ ಫಸ್ಟ್ ಬಂದು ಇದು ನ್ಯೂಟ್ರಿಜಿನಾ ಕಂಪ್ನಿಯವ್ರದ್ದು. ಸೊ ಇದು ಬಂದು SPF 50. ಸೊ ನೀವು ಯಾವಾಗ ಸನ್ಸ್ಕ್ರೀನ್ ತಗೊಂಡ್ರು SPF ಎಷ್ಟಿದೆ ಅಂತ ನೋಡಿ ತಗೋಬೇಕು. SPF ಯಾವತ್ತೂ 30 ಪ್ಲಸ್ ಇರಬೇಕು, ಮಿನಿಮಮ್ SPF 30 ಇರಲೇಬೇಕು. ಸೊ ಈ SPF ಮತ್ತೆ ಏನು UVA UVB++ ಅಂತ ಏನಿರುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಬಿಕಾಸ್ ಇದ್ರಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ಫಸ್ಟ್ ಬಂದು ಇದು ನ್ಯೂಟ್ರಿಜಿನಾ ಕಂಪ್ನಿಯವ್ರದ್ದು, ಇದು ಬಂದು SPF 50 ಪ್ಲಸ್. ಸೊ ಇದ್ರ ಪ್ರೈಸ್ ಬಂದು 549 ರುಪೀಸ್. ಸೊ ಇದು ನಿಮಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಇನ್ನು ಕಡಿಮೆಗೆ ಸಿಗುತ್ತೆ. ಸೊ ಸೆಕೆಂಡ್ ಬಂದು ಇದು ಫೋಟೋ ಬ್ಯಾನ್ SPF 30. ಸೊ ಇದು ಎಸ್ಪೆಷಲಿ ಫಾರ್ ಡ್ರೈ ಸ್ಕಿನ್ ಇರೋರಿಗೆ ಇದು ತುಂಬಾ ಒಳ್ಳೆಯ ಒಂದು ಸನ್ಸ್ಕ್ರೀನ್ ಲೋಷನ್. ಸೊ ಇದನ್ನ ನಾನು ಇದನ್ನೇ ಯೂಸ್ ಮಾಡೋದು, ನಂದು ತುಂಬಾ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್, ಸೊ ಇದು ತುಂಬಾ ಸಾಫ್ಟ್ ಫಿನಿಶ್ ಕೊಡುತ್ತೆ.
ಸೊ ಇದು ಬಂದು SPF 30, ಇದು SPF 30ಗಿಂತ ಜಾಸ್ತಿನೂ ಸಿಗುತ್ತೆ, SPF 50ನೂ ಸಿಗುತ್ತೆ. ಇದು ಹೆಸರು ಫೋಟೋ ಬ್ಯಾನ್. ಸೊ ನೆಕ್ಸ್ಟ್ ಬಂದು ಲ್ಯಾಕ್ಮಿ ಸನ್ ಎಕ್ಸ್ಪರ್ಟ್. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಬಟ್ ಲ್ಯಾಕ್ಮಿ ಕಂಪ್ನಿ ಇದೇನಂದರೆ, ಫಸ್ಟ್ ನೀವು ಅಪ್ಲೈ ಮಾಡಿದಾಗ ತುಂಬ ವೈಟ್ ಅಂತ ಅನಿಸುತ್ತೆ, ವೈಟ್ ವೈಟ್ ಕಲರ್ ಬೂದಿ ಅಂತ ಏನು ಹೇಳ್ತೀವಿ, ತುಂಬ ವೈಟ್ ಅನಿಸುತ್ತೆ. ಬಟ್ ಅದು ಸ್ವಲ್ಪ ಅಬ್ಸರ್ವ್ ಆಗೋಕ್ಕೆ ನೀವು ಬಿಡಬೇಕು. ಯಾವುದೇ ಒಂದು ಸನ್ಸ್ಕ್ರೀನ್ ಆದ್ರೂ ನೀವು ಹಚ್ಕೊಂಡಾದ್ಮೇಲೆ 15 ಮಿನಿಟ್ಸ್ ಆದಮೇಲೆ ನೀವು ಹೊರಗಡೆ ಹೋಗಬೇಕು. ಸೊ ಇದು ಬಂದು ಲ್ಯಾಕ್ಮಿ ಸನ್ ಎಕ್ಸ್ಪರ್ಟ್. ಇದು ಬಂದು SPF 24, UVA UVB++ ಇದೆ. ಬಟ್ ಇದರಲ್ಲಿ ನಿಮಗೆ SPF 50ನೂ ಸಿಗುತ್ತೆ. ಸೊ ಅದು ಕೂಡ ಚೆನ್ನಾಗಿದೆ. ಸೊ ಲ್ಯಾಕ್ಮಿ ಇದನ್ನು ಕೂಡ ಒಳ್ಳೆ ಒಂದು ಸನ್ಸ್ಕ್ರೀನ್ ಲೋಷನ್ನೇ ನೀವು ತಗೋಬಹುದು. ಸೊ ಇದು ಮೂರು ಬಂದು ನಿಮಗೆ ಬಜೆಟ್ ಫ್ರೆಂಡ್ಲಿನೂ ಕೂಡ, ಹಾಗೆಯೇ ನಿಮಗೆ ಈಸಿಯಾಗಿನೂ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಸೊ ನೆಕ್ಸ್ಟ್ ನೀವು ಸನ್ಸ್ಕ್ರೀನ್ನ ಹೇಗೆ ಅಪ್ಲೈ ಮಾಡಬೇಕಂತ, ಸನ್ಸ್ಕ್ರೀನ್ ಹೇಗೆ ಅಪ್ಲೈ ಮಾಡಬೇಕಂದ್ರೆ, ಫಸ್ಟ್ ನೀವೇನು ಫೇಸ್ ವಾಶ್ ಮಾಡ್ಕೊಂಡಿರ್ತೀರ ಅದಾದಮೇಲೆ ಫಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಮಾಯಿಶ್ಚರೈಸರ್ ಅಪ್ಲೈ ಮಾಡಿ 1-2 ಮಿನಿಟ್ಸ್ ಆದಮೇಲೆ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡಾದ್ಮೇಲೆ ನೀವು ನಿಮ್ದು ಏನು ಡೇ ಕ್ರೀಮ್ ಇರುತ್ತೆ ಅಥವಾ ಬಿಬಿ ಕ್ರೀಮ್, ಸಿಸಿ ಕ್ರೀಮ್, ನಿಮ್ಮೇನು ಫೌಂಡೇಶನ್, ಸೊ ಆದಮೇಲೆ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಇದರಿಂದ ನಿಮ್ಮ ಒಂದು ಸ್ಕಿನ್ ಏನಿದೆ ಅದನ್ನು ನೀವು ಚೆನ್ನಾಗಿ ಕಾಪಾಡ್ಕೋಬಹುದು. ಮಕ್ಕಳಿಗೂ ಕೂಡ ಸಪರೇಟ್ ಬೇಬಿ ಸನ್ಸ್ಕ್ರೀನ್ ಇದೆ, ಮಕ್ಕಳಿಗೂ ಕೂಡ ಯೂಸ್ ಮಾಡಿ. ಮಕ್ಕಳು ಚರ್ಮನು ತುಂಬ ಸಾಫ್ಟ್ ಇರುತ್ತೆ, ತುಂಬ ಬೇಗನೆ ಒಂದು ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೂ ಸನ್ಸ್ಕ್ರೀನ್ ಯೂಸ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು, ಇಷ್ಟ ಆಗಿದ್ರೆ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಹಿಟ್ ಮಾಡಿ. ನನ್ನ ನೆಕ್ಸ್ಟ್ ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ.